ಕಾರ್ಯಕ್ರಮದ ಪ್ರಾಯೋಜಕರು ಸಂಕೇತ್ ಕುಲಾಲ್ ನೈಲಾಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಈಶ್ವರ್ ಇಲೆಕ್ಟ್ರಿಕಲ್ಸ್. ಯಾವುದೇ ರೀತಿಯ ವೈರಿಂಗ್ ಮತ್ತು ಪ್ಲಂಬರ್ ಕೆಲಸಗಳಿಗಾಗಿ ಸಂಪರ್ಕಿಸಿ ಈಶ್ವರ್ ಕುಲಾಲ್ ನೈಲಾಡಿ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಕ್ಲಾಸ್ ಫಸ್ಟ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಶಿರಿಯಾರ. ಹೋಟೆಲ್ ಖುಷಿ ಹಾಗೂ ಕ್ಯಾಟರರ್ಸ್ ಶಿರಿಯಾರ. ನಮ್ಮಲ್ಲಿ ಅತ್ಯುತ್ತಮ ಮಟ್ಟದ ಎಲ್ಲಾ ವಿಧದ ಮಾಂಸಾಹಾರಿ ಊಟವನ್ನು ಕ್ಲಪ್ತ ಸಮಯದಲ್ಲಿ ತಲುಪಿಸಲಾಗುವುದು. ಸಂಪರ್ಕಿಸಿ ವಿನಯ್ ಪೂಜಾರಿ. ಶ್ರೀ ಸುಖ ಭಜನಾ ಮಂಡಳಿ ಅರಾಡಿ ನೈಲಾಡಿ. ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮ್ಮ ತಂಡದ ಕುಣಿತ ಭಜನೆ ಬೇಕಾದಲ್ಲಿ ಸಂಪರ್ಕಿಸಿ ಗೋಪಾಲಾಚಾರ್ಯ ಅರಾಡಿ. ಕಾಳಿಕಂಬ ಜುವೆಲ್ರಿ ವರ್ಕ್ಸ್ ಬಿತ್ತಲ್ಕಟ್ಟೆ. ನವೀನ ಮಾದರಿಯ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ತಯಾರಕರು ಮತ್ತು ವಿತರಕರು. ಸಂಪರ್ಕಿಸಿ ಶೇಖರ್ ಆಚಾರ್ಯ ಬಿತ್ತಲ್ಕಟ್ಟೆ. ವಿಫುಲ್ ಇಂಟೀರಿಯರ್ ಮಂದರ್ತಿ ರೋಡ್ ಸೈಬರ್ ಕಟ್ಟೆ. ನಮ್ಮಲ್ಲಿ ಎಲ್ಲಾ ತರಹದ ಇಂಟೀರಿಯರ್ ಮತ್ತು ಮರದ ಕೆಲಸಗಳನ್ನ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಚಂದ್ರ ಎಂ ಆಚಾರ್ಯ ಹಳ್ಳಾಡಿ. ಹೋಯ್ ನಮಸ್ಕಾರ ಮರ್ರೆ. ಶನಿವಾರ ಅಂದಳಿ ಹತ್ತಿದ್ಕಂತ ಕಣ್ಬೇಡಿ. ಹೊತ್ಕಾಳದ ಕಾರ್ಯಕ್ರಮ ಶುರುವಾಯಿತು. ಪದರ್ಗ ಸಿಗೋಸ್ತಿ ಫೆಂಗ್ಸರ ಪ್ಯಾಟಿ ಹೋಗ್ಬೇತಿ ಗಣಸರ. ಮೊಬೈಲ್ ತಗೊಂಡು ಫೆಂಡ್ಗಳ ಗೇಮ್ ಮಾಡ್ತೀವಿ ಗಣಗಳು. ಎಲ್ಲಿಚೂರು ಕುಟ್ಟಿ ಬಾಯ್ಕಂತ ಹಳಿಯರ್ ಮಳೆಯರ ಮನೆ ತುಂಬ ಹಕ್ಕಿ ಗಂಡ ಓಡೋರು ಚಿಪ್ಚಿರಿ ಪಿರಿ ಮಕ್ಕಳು. ನಿಮಗೆಲ್ಲರಿಗೂ ಕಲಾ ಚಿಗುರು ಅವರ ಹಳಿ ಹಂಬಲ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಹೋಯ್ ನಾವು ಹಿಂದಿನ ಸಂಚಿಕೆ ಒಂದು ಪ್ರಶ್ನೆ ಕೇಳಿದ್ದು, ಅದು ಎಂತ ಕೇಳಿದ್ರೆ ಹೋಚ್ ಅಂದರೆ ಅಂತ ಅಂದಾಳಿ. ಅದಕ್ಕೆ ಹೋಚು ಅಂತರು ಹೋಂಚು ಅಂತರು ಎರಡು ರೀತಿಯ ಪದ ಉಪಯೋಗಿಸ್ತಾರೆ. ಕೆಲವು ಭಾಗದಂಗೆ ಹೋಂಚ ಅಂತರು ಅಂದೇಳಿ ನಮ್ಮ ಕಡೆಗೆ ಗೊತ್ತಾಯಿತು. ಹೆಚ್ಚಾಗಿ ಅದನ್ನು ಹೋಚ್ ಅಂದೇಳಿ ಹೇಳ್ತಿದ್ರು. ಅಂದ್ರೆ ಹೋಚ್ ಎಂಬ ಪದದ ಅರ್ಥ ಎಂತ ಕೇಳಿದ್ರೆ ಹೊಟ್ಟಿ. ಎಂತಕಂದ್ರೆ ಅಲ್ಲಿದ್ದ ಪೂರ ಅವನ ಹೋಚಿಗೆ ಆಯ್ತು, ಅವನ ಹೊಂಚ ಮೇಲೆ ಹಾಯ್ಕಂಡ, ಅವನ ಹೊಚ್ಚ ಮೇಲೆ ಹಾಯ್ಕಂಡ, ಹೀಗೆಲ್ಲ ಪದ ಉಪಯೋಗಿಸ್ತಿದ್ರು. ಅಂದ್ರೆ ಅವನ ಹೊಟ್ಟಿ ಮೇಲೆ ಹಾಯ್ಕಂಡ, ಅವನ ಹೊಟ್ಟಿಗೆ ಆಯ್ತು. ಈ ರೀತಿಯ ಅರ್ಥ ಕೊಡುವಂತಹ ಪದ ಈ ಹೋಚ್ ಅಂದರೆ. ಇವತ್ತಿನ ದಿವಸ ಪ್ರಸ್ತುತ ಅಂತ ಹೇಳಿದ್ರೆ ಈ ಪದದ ಅರ್ಥ ನನಗೂ ಸರಿಯಾಗಿ ಗೊತ್ತಿರಲ್ಲ, ಯಾರು ದಡ್ಡವ್ರು ಹೇಳ್ರ ಮೇಲೆ ಗೊತ್ತಾದ್ದು. ಈ ಪದ ಎಲ್ಲ ಇವತ್ತು ಪೂರ್ತಿಯಾಗಿ ಕಣ್ಮರೆಯಾಗಿ ಹೋಯಿತು. ಆದರೆ ಇದನ್ನು ಯಾರು ಇವತ್ತು ಉಪಯೋಗಿಸ್ತಾ ಇಲ್ಲ. ಹಾಗೆ ಇವತ್ತಿನ ಸಂಚಿಕೆ ಅಂತ ಕೇಳಿದ್ರೆ ಮಾಯಿನ ಮರ. ಈ ಭಾವನೆಗಳನ್ನೆಲ್ಲ ಬದಿಗಿಟ್ಟು ಈ ಮರನ ಕಂಡಾಗಲಿಕ್ಕೆ ಇದು ನಮ್ಮ ಖಾಲಿ ಒಂದು ಮಾಯಿನ ಮರ ಅಷ್ಟೇ. ಅದೇ ಅದ್ರ ಜೊತೆಗೆ ಭಾವನೆಗಳು, ಅದ್ರ ಜೊತೆಗೆ ಆಡಿ ಬೆಳೆದ ನೆನಪುಗಳೆಲ್ಲ ಇದ್ದಿದ್ರೆ ಅದೊಂದು ಏನೋ ಒಂಥರ ಒಂದು ನೆನಪಿನ ಹಂದರ, ಅಂದರೆ ಒಂದು ನೆನಪಿನ ಚಪ್ಪರ, ಅದೊಂದು ಚಂದ. ಅದನ್ನು ವರ್ಣಿಸೋಕ್ಕೂ ಅಸಾಧ್ಯ ಆಯ್ತು. ಯಾಕಂದ ಹೇಳಿದ್ರೆ ಹಿಂದಿನ ಕಾಲ ಅಂದು ಎಲ್ಲರಿಗೂ ಗೊತ್ತಿದ್ದಂಗೆ ಅದೊಂದು ತುಂಬ ಕಷ್ಟದ ಕಾಲ. ಈಗಳಿನ ಕಂಡಾಗ ಅನುಕೂಲ ಅಥವಾ ಇವತ್ತಿನ ದಿವಸದ ಹಾಗೆ ಆ ಹಿಂದಿನ ದಿನಗಳು ಇರಲಿಲ್ಲ. ಇದ್ದಿತ್ತು ಆಗಳಿಕೆ ಹೆಚ್ಚಿನ ಜನರ ಹೊಟ್ಟೆಯ ಹಸಿವನ್ನು ನೀಗಿಸಿದ್ದು ಅಂದಳಿ ಹೇಳಿದ್ರೆ ಈ ಇಂಥ ಮಾಯಿನ ಮರಗಳಿರ್ಕ. ಯಾಕೆಂದ್ರೆ ಆಗಳಿಕೆಲ್ಲ ತಿಂಬುಂಬುಕೆಲ್ಲ ಮಸ್ತ್ ಕಮ್ಮಿ ಅಲ್ದ, ಅದು ಆಗಳಿ ಕಸಿ ಮಾಯಿನ ಕೈಲ ಇರ್ತಿರಲ್ಲ. ಎಲ್ಲೋ ಒಂದು ಕಾಟ್ ಮಾಯಿನ ಮರ ಇಪ್ಪದು. ಹಿಂದೊಂದು ಕಾಲ ಅಂದು ಭಾರಿ ಕಷ್ಟ ಇದ್ದಿತ್ತು, ಅದು ಎಲ್ಲರಿಗೂ ಹೆಚ್ಚಿನವ್ರಿಗೆ ಗೊತ್ತಿತ್ತು. ಈಗಳಿನ ಕಂಡಾಗ ಅನುಕೂಲ ಆಗಲಿ, ಈಗಳಿನ ಕಂಡ ತಿಂಬುಂಬುಕ ಇಲ್ಲಿ, ಎಲ್ಲದಕ್ಕೂ ಆಗಳಿನ ಕಾಲದಾಗ ಒಂಥರ ಕಮ್ಮಿ. ಯಾರ ಮನಸ್ಸಿಗೆ ಖುಷಿ ಎಂಬುದು ಮಾತ್ರ ಆಗಳಿನ ಕಾಲದಾಗೆ ಜಾಸ್ತಿ ಇದ್ದಿತ್ತು. ಈ ಮಾಯಿನ ಮರನ್ನೆಲ್ಲ ಕಂಡು ಆಗಳಿಕೆ ನೆನಪಾಗದೆ ಅಂತ ಕೇಳಿದ್ರೆ ಹೆಚ್ಚಿನ ಜನ ತಮ್ಮ ಹಸಿವೆ, ತಮ್ಮ ಹೊಟ್ಟೆ ಹಸು ಏನಿತ್ತು ಆ ಹಸುವನ್ನು ಈ ಮಾಯನ್ಮಾರದಿಂದವೇ ನೀಗಿಸ್ಕೊಂಡಿರ ಅಂತ ಹೇಳಕ್ಕೆ. ಮಾಯನ್ಮಾರದಿಂದ ಅಂದ ಹೇಳಿದ್ರು ಹೋಯ್ ಮಾಯನ್ಮಾರಕ್ಕೆ ಬಾಯಿ ಹಾಕೋದಲ್ಲ, ಈ ಮಾಯಿನ ಹಣ್ಣನ್ನೆಲ್ಲ ತಿಂದ ಆ ಮಾಯಿನ ಹಣ್ಣಿನಿಂದವೇ ಹೊಟ್ಟೆ ತುಂಬಿಸ್ಕೊಂಡಿರಿ. ಯಾಕಂತ ಹೇಳಿದ್ರೆ ಅಷ್ಟಪ್ಪ ಅಕ್ಕಿ ಎಲ್ಲ ಮನೆಗೆ ಇರ್ತಿರಲ್ಲ, ಬೇಕಾದ ತಿಂಡಿ ಮಾಡ್ಕೊಂಡು ತಿಂಬಂಥ ಒಂದು ತಾಕತ್ತಿರಲಿಲ್ಲ. ಹಂಗಾಗಿ ಎಂಥ ಹೊಟ್ಟೆ ಹಸಿಗೆ ಅಂದರೆ ಈ ಹಸಿನ ಕಿಚ್ಚು ಎಲ್ಲ ಎಲ್ಲದಕ್ಕಿಂತ ಘೋರ ಮತ್ತು ಅಷ್ಟು ನೋವು ಯಾವುದಂದ್ರೆ ಹೇಳ್ರಿ ಈ ಹಸಿನ ಕಿಚ್ಚು. ಅಂದ್ರೆ ಈ ಹಸಿನ ಕಿಚ್ಚು ನೀಗಿಸ್ಕೊಂಬೋಸ್ಕರ ಈ ಮಾಯಿನ ಹಣ್ಣನ್ನೆಲ್ಲ ಹೆಕ್ಕೊಂಡು ತಿಂತಿದ್ದೀರಾಗಳಿ ಮರದಿಂದ ಬಿದ್ದಾಗಳಿಕೆ. ಆ ಒಂದು ಮಾಯಿನ ಹಣ್ಣು ಹೆಕ್ಕೋಕೆ ಪೈಪೋಟಿ ಅಂತ ಹೇಳಿದ್ರೆ ಇದನ್ನು ನಾನು ಹೇಳೋದಕ್ಕಿಂತ ಈ ಹಣ್ಣುಗಳನ್ನೆಲ್ಲ ಯಾರು ಹೆಕ್ಕ ತಿಂದಿರಿ ಕಾಣಿ, ನೀವೇ ಅದನ್ನು ಕಲ್ಪನೆ ಮಾಡ್ಕೊಂಡ್ರೆ ನಿಮ್ಗೆ ಆಗಳಿ ಗೊತ್ತಾಯ್ತು ಅದರದ್ದೊಂದು ಗಮ್ಮತ್ತು, ಅದರದ್ದೊಂದು ಖುಷಿ ಅದೇ ಬೇರೆ. ಅದು ಇವತ್ತು ನಾವು ಅಂಗಡಿಗೆ ಹೋಗಿ ಏನೋ ಒಂದು 100 ರೂಪಾಯಿ 200 ರೂಪಾಯಿ ಕೊಟ್ಟು ಕೆ ಜಿ ಗಟ್ಟಲಿ ಮಾಯಿನ ಹಣ್ಣು ತಗೊಬಂದು ಮನೆಗೆ ಸುಪ್ಪಿ ತಕ್ಕ ಕೆರೆಸ್ಕೊ ತಿಮ್ಸೂರಿಗೆ ಅದ್ರ ಖುಷಿ ಗೊತ್ತಾತಿಲ್ಲ. ಅದು ಏನಿದ್ರು ಆ ಖುಷಿ ಏನಾದ್ರು ನಮ್ಮ ಬರ್ಕಿದ್ರೆ ಈ ಮಾಯನ್ಮಾರ್ ನಡಿ ಕಾಟ್ ಮಾಯನ್ಮಾರ್ ನಡಿ ಮಾಯಿನ ಹಣ್ಣು ಬೀಳತ್ಕೊಂಡು ಗುಡು ಗುಡು ಓಡಿ ಹೋಯಿ ಆ ಧೂಳೆಲ್ಲ ಹಿಡ್ಕೋ ಇದ್ದದ್ದು ಹಣ್ಣನ್ನೇ ನಾವು ಅಲ್ಲಿ ಯಾರು ಇದ್ರಿಲ್ಲ ಅಂತ ಕಾಣದೆ ನೀರ್ಗೀರು ತಾಂಗಿಸ್ದೆ ಅಂಗಿಗೆ ಒಂಚೂರು ಹಾಗೆ ಅದ್ರದ್ದು ಸ್ವಾನಿಯೋ ಎಂಥದ್ದು ಒರೆಸ್ಕೊಂಡು ಹಾಗೆ ಅಲ್ಲೇ ಗಬ ಗಬ ತಿಂತ ಇತ್ಕಾಣಿ ಅದನ್ನು ಮಾತ್ರ ಆ ಖುಷಿ ಮಾತ್ರ ಅದೊಂದು ಶಾಶ್ವತ. ಅಂದರೆ ಅದೇ ಒಂದು ಖುಷಿ ಚಂದ. ಆಗಳಿಕೆಲ್ಲ ಒಂದು ಮೈನ್ ಮಾರ್ ಬಿಡ್ದಲ್ಲ ಎಲ್ಲರೂ ನಾವೆಲ್ಲ ಈಗ ಅಂದರೆ ಬೇರೆಯವ್ರ ವಿಷಯ ನಮ್ಗೆ ಗೊತ್ತಿಲ್ದಿರು ನಮ್ದೇ ನಾವು ಹೇಳ್ತಾ ಹೋಗ್ತಾರೆ ಅಂತ ಕೇಳಿದ್ರು ಒಂದು ಮೈನ್ ಮಾರ ಇರುತ್ತೆ. ಇದೀಗ ನಾನೊಂದು ಮೈನ್ ಮಾರ್ ನಡ್ಚಿ ಕೂತಿದ್ದೀನಿ. ಸಾಧಾರಣ ಈ ಮೈನ್ ಮಾರಕ್ಕೆ
ಎಷ್ಟು ವರ್ಷ ಆಯ್ತು ಅಂದಳಿ ಇಲ್ಲಿನವ್ರಿಗೆ ಯಾರಿಗೆ ಸಾಧಾರಣ ಗೊತ್ತಿಲ್ಲ ಅಂದ್ರೆ, ಯಾಕಂದ್ರೆ ನನ್ನ ಅಮ್ಮ ಸಣ್ಣ ಕಿಪ್ಸುರಿ ಸಮೇತ ಈ ಮೈನ್ ಮರ ಇದ್ದಿತ್ತಂದ್ರೆ ಸಾಧಾರಣ ಒಂದು 100 ವರ್ಷಕ್ಕೂ ಹಿಂದಿನ ಮರ ಅಂದಳಿ ಇದೇನು ಹೇಳ್ತಾ ಇದ್ರು. ಅಂದರೆ ನಿಮ್ಮ ಮರ ತೋರಿಸ್ಲಿಲ್ಲ ನಾವೀಗ ಇಲ್ಲಿ ಮರದ ಬುಡದಂಗೆ ಕೂತಿದ್ದೆ ಹಂಗೆ ಹೇಳೋದು. ನಾವೆಲ್ಲ ಸಣ್ಣ ಕಿಪ್ಸುರಿವು, ಇದ್ರ ಬುಡದಲ್ಲಿ ಒಂದು ಹುಲ್ಲಿನ ಮನೆ ನಮ್ದು, ಆ ಮನೆ ಬುಡದಲ್ಲಿ ಕೂಕೊಂಡು ನಾವೆಲ್ಲ ಒಂದು 4-5 ಮಕ್ಕಳೆಲ್ಲ ಒಟ್ಟಿಗೆ ಇಪ್ಪದು ಮಾಯಿನ ಮರ ನಡೀಯೇ ಇಪ್ಪದು ರಾಜಿ ಗಿಜ್ಜಿ ಇದ್ದಾಗಳಿಗೆ. ಅಂದರೆ ಈಗೆಲ್ಲ ಶಾಲೆ ರಾಜಿ ಇಪ್ಪು ಸಮಯ ಅಲ್ದ ಈಗಳಿಕೆ ಮಾಯಿನ ಹಣ್ಣು ಆಬ್ದಲ್ದ ಮಾಯಿನ ಮರ ನಡಿ ಕೂಕಂಬ ಒಂದು ಮಾಯಿನ ಹಣ್ಣು ಎಲ್ಲರೂ ಬೀಳ್ಕರಿ ಇಲ್ಲ ಒಬ್ಬ ಒಬ್ಬರನ್ನೊಬ್ರು ದೂಡಿ ಹಾಯ್ಕೊಂಡ ಹತ್ತು ದೂಡಿ ಇತ್ತು ದೂಡಿ ಗುಡು 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 ಓಡಿ ಹೋಯ್ ಆ ಮಾಯಿನ ಹಣ್ಣಿಗೆ ಗಪ್ಕ ಕೈ ಹಾಕಂದು ಆ ಗಪ್ಕ ಮಾಯಿನ ಹಣ್ಣಿಗೆ ಕೈ ಹಾಕೊಂಡು ಹಿಂಗೆ ಕಾಮ್ಸುರಿಗೆ ಅದು ಚಣಿಲಿ ತರ್ಕೊಂಡು ಇದ್ದದ್ದು ಮಾಯಿನ ಹಣ್ಣು ಆಯ್ಪದು ಆಗಳಿಕೆ ಆ ಚಿಚಿ ಕಾಮ್ದ ಅಂಥ ಮಾಯಿನ ಹಣ್ಣು ನಮ್ಮ ಬಿಸಾಡು ಖುಷಿಯಲ್ಲ. ಯಾಕಂದ್ರೆ ಹೇಳಿದ್ರದ್ದು ಬಿಸಾಡ್ರದು ಇಲ್ಲ ಅಂದಾಳೆ ಚಣಿಲ ಒಂದು ಬದಿ ಕಪ್ಪದಿದ್ರು. ಈಗ ಹೇಳ್ತಾರೆ ಹಕ್ಕಿ ಪಕ್ಷಿ ಎಂಥರು ಚಣಿಲ ಅವು ಇವೆಲ್ಲ ಕಚ್ಚದ್ನೆಲ್ಲ ತಿಮ್ಮಕಾಗ ಕಾಯಿಲೆ ಬತ್ತ ಹಾಂಗಿಂಗಲ್ಲ ಅಂತಾರೆ. ಸತ್ತಿಗೂ ಹೇಳತ್ ಕಣಿ ನಾವು ಇವತ್ತಿನವರಿಗೂ ಹುಷಾರಿತ್ತು ಆಗಳಿನ ಕಾಲದಂಗೆ ಚಣಿಲ್ ಕಪ್ಪಿ ಹಾಕೋದು ಮಾಯಿನ ಹಣ್ಣೇ ಬೀಳೋದು ಜಾಸ್ತಿ ಅಲ್ದ. ಚಣಿಲ ಒಂದು ಬದಿ ಕಪ್ಪದಿದ್ರೆ ನಾವು ಹೇಳೋದು ಒಂದು ಬದಿ ಲಾಯ್ಕಿತ್ತು ಒಂದು ಬದಿ ಮಾತ್ರ ಚಣಿಲ್ ಕಪ್ಪದು ಇದನ್ನು ತಿಂದರೆ ಅಂತತ್ತಿಲ್ಲ ಈ ಬದಿ ಮಾತ್ರ ಬಿಡುತ್ತೆ ಅಂದೇಳಿ ಹೇಳಿ ಚಣಿಲ್ ಕಪ್ಪದ ಬದಿ ಒಂದಿಷ್ಟು ಬಿಟ್ಟು ಆ ಉಳದ ಬದಿನ ಕಪ್ಪ ಕಪ್ಪ ತಿಂತೈತಿ. ಆ ಕಪ್ಪಿ ಕಪ್ಪಿ ತಿಮ್ಮಸುರಿಗೆ ನಮ್ಗೆ ಈ ಚಣಿಲ ಕಪ್ಪದ ಬದಿಯೂ ಗೊತ್ತಾಕಿಲ್ಲ. ಯಾಕಂತ ಹೇಳಿದ್ರು ಅದನ್ನು ತಿರ್ಸಿ ಇಟ್ಕೊಂಡು ತಿಂತೈತಲ್ದ ತಿಂತ 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 ಚಣಿಲ್ ಕಪ್ಪದ ಬದಿಯವರಿಗೂ ತಿನ್ಕಂತ ಬತ್ತಿದ್ದಿತ್ತು ನಾವು. ಆಗಳಿಕೆ ಅಂತ ಇಂಥ ಕಾಯಿಲೆಗೆ ಇಲ್ಲಿ ಇನ್ನೊಂದು ಹಾಪದು ಮತ್ತೊಂದು ಹಾಪದು ಏನು ತೊಂದರೆ ಇರ್ತಿರಲ್ಲ ಹಿಂಗೆಲ್ಲ ತಿಂತೈತು. ಆ ಅದಕ್ಕಾದ್ರೂ ಒಂದು ಓಡ್ ಪಾಪ ಪೈಪೋಟಿ ಕಾಣಿಕೆ ಇತ್ತು. ಹೆಣ್ಗಳು ಗಂಡುಗಳು ಎಲ್ಲ ಒಟ್ಟು ಒಬ್ಬರಿಗಿಂತ ಒಬ್ಬರು ಬಲ ಅಂದಾಳಿ ದೂಡ್ ದೂಡ್ಕ ದೂಡ್ ದೂಡ್ಕ ಓಡ್ಬಪ್ಪದು ಮತ್ತು ಹೆಚ್ಚ ಇನ್ನೊಂದು ಹಾಡು ಆಗಳಿಕೆಲ್ಲ ಮಾಯಿನ ಮರ ನಡಿ ಕೂಕಂಡು ಹೇಳೋದು ಜಾಸ್ತಿ ಇದೆ. ಅಂದರೆ ಬೇರೆ ಬೇರೆ ಬದಿ ಬೇರೆ ಬೇರೆ ಹೇಳೋಕ್ಕೂ ಸಾಕು. ನಾವು ಹೇಳೋದು ಹ್ಯಾಂಗೆ ಅಂದರೆ ಚಣಿಲಣ್ಣ ಮುನಿಲಣ್ಣ ನಂಗೊಂದು ನಿಂಗೊಂದು ದಡೋ ಬುಡ ಅಂದ್ ಅದೇನು ಆ ಹೊತ್ತಿಗೆ ಅಲ್ಲಿಂದಲ್ಲಿ ತಾಡ್ ಕಣಿ ಹಾಪುದು ಎಂಥದ್ದು ಕಾಕತಾಳಿ ಅಂತ ಕಣಿ ಹಾಂಗೆ ಹಾಪದೆ ಅಂತ ನಾವು ಹೇಳಿದ್ರ ಗೊತ್ತಿಗೆ ಒಂದು ಒಂದ್ಗಳಿಗೆ ಬಿಟ್ಟು ರಪ್ಪ ಒಂದು ಮಾಯಿನಣ್ಣು ಭೂ ಉಡ್ಡೆ ಬೀಳ್ತೀವಿ ತಾಗಳಿಕೆ ಅದೊಂದು ತರ್ಕಟ್ಟಿ ಮಾಯಿನಣ್ಣು ಗಾನೋದು ಯಾವ್ದಾದ್ರು ಬೀಳ್ತೀವಿ ನಮ್ಮ ಮನಸ್ಸಿಗೆ ಅಂತ ಹಾಡು ಹೇಳಿಯೇ ಬಿತ್ತಂದಳಿ ಹಾಗೆ ಇಡೀ ದಿವಸ ಹೇಳ್ತಕ್ಕಂತ ಇಲ್ಲಿ ಹಂಗೆ ಎಷ್ಟೊತ್ತಿಗೆ ಆಯ್ತು ಅಷ್ಟೊತ್ತಿಗೆ ಒಂದೊಂದು ಮಾಯಿನಣ್ಣು ಬೀಳ್ತಾ ಇರ್ತೀವಿ ಇತ್ತು ಮರದಿನ ತಗ್ಗಿಗೆ ನಮ್ಮ ಮನಸ್ಸಿಗೆ ಹಾಡು ಹೇಳಿ ಬಿತ್ತಂದಳಿ ಹೀಗೆ ಕಡೆಗೆ ಹೆಚ್ಚಾಗಿ ಒಂದೊಂದು ಸಲ ಎಂತ ಮಾಡೋದು ಕೇಳಿದ್ರೆ ಈ ಮಾಯಿನ ಮರಕ್ಕೆ ಕಲ್ಲು ಹೊಡೋದು ಕಲ್ಲು ಹೊಡೆದು ಮನೆಯವರೆಲ್ಲ ಕಂಡ್ರು ಬೋಯ್ತು ಯಾಕಂದ್ರೆ ಹೇಳಿದ್ರೆ ಮನೆ ಮಾಡ್ಬೇಕು ಕಲ್ಲು ಬೀಳುತ್ತೆ ಅಲ್ದಿರೆ ನಮ್ಮ ಈಗ ಒಬ್ರು ಕಲ್ಲು ಹೊಡೆದ್ರೆ ಮಾಡುವ ಒಬ್ರು ಕಲ್ಲು ಹೊಡೆದು ಒಂದು ಮಾಯಿನಕಾಯಿ ಬಿತ್ತೊಂಬ್ರೊಳಗೆ ಆ ಮಾಯಿನ ಮರ ನಡಿ ಓಡಿ ಆಯ್ತು. ಅಷ್ಟೊತ್ತಿಗೆ ಮತ್ತೊಬ್ರು ಹೊಡೆದ ಕಲ್ಲು ಕೆಲವ್ರು ಮಂಡಿ ಮೇಲೆಲ್ಲ ಬೀಳೋದಿರ್ತಿದ್ದೆ ಹಂಗೆ ಎಂತ ಮಾಡ್ಕೊಂಡು ಕಲ್ಲು ಹೊಡೆದ್ಕೊಂಡ್ರು ಬೈತ್ರಿ ಯಾರಲ್ಲ ಮನ್ಕೈ ಇದ್ದಲ್ಲ ಮಧ್ಯಾಹ್ನ ಮನೆಗೆಲ್ಲ ಮನ್ಕೈ ಇದ್ದು ಹೊತ್ತಿಗೆ ಮಾಯಿನ ಮರಕ್ಕೆಲ್ಲ ಕಲ್ಲು ಹೊಡೋದು ಈ ಕಾಯಿ ಮಾಯಿನಕಾಯಿ ಎಲ್ಲ ಬಿದ್ದಿರುತ್ತಲ್ಲ ಮಾಯಿನ ಕಾಯಿ ಬಿದ್ದಲ್ಲ ಎಂತ ಮಾಡ್ಕೊಂಡ್ರೆ ಅದನ್ನು ಒಂದು 8 ಸಲ ಮೇಲೆ ಕುಟ್ಟು ಗೆದ್ದಿ ಮೇಲೆ ಹಾಕೊಂಡು ಮೇಲೆ ಮರಕ್ಕೆ ಎತ್ತರ ಒಂದು ಬದಿ ಕುಟ್ಟು ಆ ಕುಟ್ರಗತಿ 3-4 ಸಲ ಕುಟ್ರಗತಿಗೆ ಅದು ಎಂಥ ತಗ್ಗಿ ಬಿದ್ದು ಅಲ್ಲಲ್ಲಿ ಅಲ್ಲಲ್ಲಿ ಮೆದು ಹತ್ತಲ್ಲ ನಾವು ಹೇಳೋದು ಈಗ ಆಗಳು ಮಾಯಿನಕಾಯಿ ಬಿದ್ದಾಯ್ತು ಮಾಯಿನಕಾಯಿನ 3-4 ಸಲ ಮತ್ತು ಪುನಃ ಮೇಲೆ ಕುಟ್ರೆ ಸೈ ಮೇಲೆ ಕುಟ್ಟಿ ಕೆಳ ಬಿದ್ದರೆ ಮಾಯಿನಕಾಯಿ ಹಣ್ಣು ಹತ್ತಂದಡಿ ಹೇಳೋದು ಅಂದರೆ ಅದು ಮೇಲೆ ಬಿದ್ದ ಗತಿ ಅವತ್ತರ ಬಚ್ಚಕಟ್ಟಿ ಹತ್ತಿಲ್ಲ ಅದು ಹಣ್ಣಾಯ್ತು ಅಂದ ಲೆಕ್ಕ ನಮ್ಮ ಲೆಕ್ಕದಂಗೆ ಆಗಳಿಗೆ ಎಲ್ಲರೂ ಹಾಗೆ ಮಾಯಿನಕಾಯಿ ಸಿಕ್ಕರ ಗತಿಗೆ ಅದನ್ನು ತೆಗೆದು ಮೇಲೆ ಕುಟ್ಟು ಎಲ್ಲರೂ ಮೇಲೆ ಕುಟ್ಟುದು ಕಡೆಗೆ ಅದು ಅಲ್ಲಲ್ಲೇ ಬಿದ್ದು ಬಜೆಟ್ ಯಾರ ಗತಿಗೆ ಅದನ್ನಲ್ಲೇ ತಿಂಬಕ್ಕೆ ಶುರು ಮಾಡೋದು ಹಿಂಗೆ ಮಾಡೋದು ಅಲ್ಲದೆ ಇದ್ರೆ ಅಂತ ಮಾಡ್ಕೊಂಡ್ರೆ ಈ ಚಣಿಲನ್ನು ಕಡೆ ಈ ಚಣಿಲಲ್ಲ ಎಂತ ಮಾಡ್ತು ಅಂತ ಹೇಳಿದ್ರೆ ಮಾಯಿನಕಾಯಿಯೋ ಮಾಯಿನ ಹಣ್ಣು ಎಂಥವ್ರು ತಿಂದಾರ ಗತಿಗೆ ಅಥವಾ ಬೇರೆ ಯಾವ್ದಾರು ಹಣ್ಣು ಗಿಣ್ಣಲ್ಲಿ ತಿನ್ಕೊಂಡು ಅಥವಾ ಎಂಥವ್ರು ಕೆಲವು ಬೀಜ ಎಲ್ಲ ತಿಂತು ಎಲ್ಲ ಒಡ್ಕೊಂಡು ಚಣಿಲ ಅವು ಮಳೆಗಾಲಕ್ಕೆ ಬೇಕಂತಂದೇಳಿ ಹೇಳಿ ಅದನ್ನ ನೆಲದಡಿ ಹುಗ್ದು ಬೆತ್ತಿದ್ದಿದ್ದು ಅವ್ರ ಅವು ನೆಲದಡಿ ಹುಗ್ದು ಬೆಚ್ಚು ಕೊಯ್ ಸುಮಾರು ಮರಗಳೆಲ್ಲ ಅಂದರೆ ಇವತ್ತು ಹಾಡಿಗುಡ್ಡೆಗೆಲ್ಲ ಮಸ್ತ್ ಮರ ಎಲ್ಲ ಹುಟ್ಟಿದ್ದು ಚಣಿಲಿನಿಂದ ಅಂದಳಿ ಕೆಲವರು ಹೇಳೋದು ಅಂದ್ರೆ ಅಲ್ಲಲ್ಲಿ ಮಣ್ಣಡಿ ಹುಗ್ದು ಬೆಚ್ಚಿ ಅವು ನೆನಪು ಹತ್ತು ನೆನಪಾರ ಗತಿ ಅದು ಮಳೆ ನೀರು ಬಿದ್ದ ಗತಿ ಅಲ್ಲೇ ಚಿಗರಿ ಮರ ಗಿಡವಾಯಿ ಮರ ಹತ್ತಂ ಲೆಕ್ಕ ನಾವು ಆಗಳಿಗೆ ಹಾಗೆ ಮಾಡೋದು ಈ ಮಾಯಿನಕಾಯಿ ಎಲ್ಲ ತಾಳಿಸುತ್ತಾ ಎಲ್ಲ ತಾಳಿಸಿ ಎರಡು ಮಾಯಿನಕಾಯಿ ಎಲ್ಲ ಬಿದ್ದಾದ ಮೇಲೆ ಎಲ್ಲರೂ ಒಂದು ಬದಿ ಹೊಂಡ ತೋಡ್ದು ಯಾರು ಕಾಣ್ದಿದ್ದಂಗೆ ಹೊಂಡ ತೋಡ್ದು ಆ ಮಾಯಿನಕಾಯಿನ ತೆಗೆದು ಅಲ್ಲಿ ಹುಗ್ದಿ ಬಪ್ಪದು ಹುಗ್ದಿ ಬಪ್ದು ಯಾಕೆಂದ್ರೆ ಅದು ಒಂದು 2-3 ದಿವಸ ಬಿಟ್ಟು ಹಣ್ಣು ಹತ್ತು ಹಣ್ಣು ಆರ್ಮೆ ತಿಂಬ ಅಂದೇಳಿ ಅಲ್ಲೇ ಮಣ್ಣಡಿ ಹುಗ್ದಿ ಬಪ್ದು ಎಂತಕ್ಕಂದ್ರೆ ಕಾಯಿನ್ಗಿನ ಮನೆಗೆ ಹಿಡ್ಕೋರ್ ಮನೆಗೆ ಬೈತರಲ್ಲ ಮಾಯಿನ ಮರ ಕಲ್ಲು ಹೊಡೆದು ಯಾಕೆ ಮಕ್ಕಳಿಕೆ ಅದಕ್ಕೆ ಅಲ್ಲೇ ಹುಗ್ದಿಕ್ಕೆ ಹೊತ್ತಿತ್ತು ಹುಗ್ದಿಕ್ಕೆ ಆದ ಮೇಲೆ ಒಂದು 3-4 ದಿವಸ ಬಂದರೆ ಅದು ಇಂತಲ್ಲಿ ಹುಗ್ದಿದ್ವಿ ಅಂದೇಳಿ ನೆನಪಾಪದಲ್ಲ ಎಲ್ಲ ಬದಿ ಆಗೋದು ಎಲ್ಲಾದರೂ ಅದು ನಮ್ಗೆ ಸಿಕ್ಕುದಿಲ್ಲ ಯಾಕೆಂದ್ರೆ ಒಂದು ನಾವು ಹುಗುಸುರಿ ಬೇರೆ ಯಾರು ಅದನ್ನೆಲ್ಲರೂ ಹೊಕ್ಕೊಂಡು ಒಂದು ಬದಿ ಕಾಣ್ತಿರ್ತಾರೆ ಕಣ್ಣು ನಾವು ಅತ್ತಿಂದ ಕಣ್ಮರಿ ಯಾರು ಗತಿಗೆ ಅಲ್ಲಿಂದ ಕಾಲು ಕಿತ್ತ ಮೇಲೆ ಅವ್ರು ಬಂದು ಹೈಡಿ ತಕ್ಕ ಹಾಪದು ಇತ್ತು ಕೆಲವು ಸಲ ಅಂತಂದ್ರೆ ನಮ್ಗೆ ಇಂಥ ಜಾಗದ ಹುಗ್ದಿದೆ ಅಂದ ಅಂದಾಜ್ ಅಬ್ದಲ್ಲ ಗಡ್ಬಿಡೆ ಹುಗುದಲ್ಲ ಆ ನೆಲ ಕಾಮದಕ್ಕಿಂತ ಆಚೆಚ್ಚಿ ಕಾಮದ ಜಾಸ್ತಿ ಯಾರು ಕಾಣ್ತಿದ್ರ ಯಾರು ಬತ್ತಿದ್ರೆ ಕಂಡು ಅಲ್ಲಲ್ಲೇ ಹುಗಿತೈತಿ ಹಾಗೆ ಆ ಮಾಯಿನಕಾಯಿ ನಮ್ಗೆ ಸಿಕ್ಕುದೇ ಅಲ್ಲ ಮತ್ತು ಕೆಲವು ಸಲ ಎಂತ ಮಾಡ್ಕೊಂಡ್ರೆ ಮಾಯಿನಕಾಯಿ ತಗೊಂಡು ಹಬ್ಬದು ಹುಲ್ಕುತ್ರಿ ಒಳಗೆ ಹಾಕೋದು ಹೆಚ್ಚಿನ ಜನ ಈ ಮಾಯಿನಕಾಯಿ ಹಣ್ಣು ಹಾಪಕ್ಕೆ ಹೆಚ್ಚಿನ ಜನ ಎಂತ ಮಾಡ್ತಾರೆ ಕೇಳಿದ್ರೆ ಕಸಿ ಮಾಯಿನಕಾಯಿಗಳು ಈಗಳು ಹಾಗೆ ಮಾಡ್ತಾರೆ ಹುಲ್ಲಿನ ಗಾವ್ ಒಳಗೆ ಹಾಕ್ತಾರೆ ಅದೊಂಥರ ಗಾವ್ ಅಲ್ದ ಆ ಗಾವಿಗೆ ಅದೊಂಚೂರು ಮಾಯಿನಕಾಯಿ ಬ್ಲಾಕ್ ಹಣ್ಣು ಹತ್ತು ಬೇಗ ಹಣ್ಣು ಹತ್ತಮ್ ಲೆಕ್ಕದಂಗೆ ಹುಲ್ಕುತ್ರಿ ಒಳಗೆ ಹಾಕೋದು ನಾವು ಆಗಳಿಗೆ ಹಾಗೆ ಈ ಗೆದ್ದಿ ಬೈಲಗೆಲ್ಲ ಹುಲ್ಕುತ್ರಿ ಅಲ್ಲ ಆ ಹುಲ್ಕುತ್ರಿ ಒಳಗೆ ತಗೊಂಡು ಹೋಗಿ ಮಾಯಿನಕಾಯಿ ಹಾಕೋದು ಮಾಯಿನಕಾಯಿ ಹಾಕಿ ಅದು ಕಡೆಗೆ ಒಂದು
ಎರಡು ಮೂರು ದಿವಸ ಬಿಟ್ಟು ಕಾಂತಿ ಅನ್ಕೊಂಡ್ರೆ ಇಂಥಲ್ಲಿ ಹುಡುಕರು ಅದು ಸಿಕ್ಕಿಲ್ಲ. ಯಾಕೆಂದ್ರೆ ಹಾಕುದೊಂದು ಬದಿ ಹುಡುಕುದೊಂದು ಬದಿ ಅದು ಸಿಕ್ಕುದಿಲ್ಲ, ನಮ್ಗೆ ಗೊತ್ತಾತಿಲ್ಲ ಅಂದಾಜಾತಿಲ್ಲ ಎಲ್ಲೋ ಹಾಕಿರುತ್ತದೆ ಅಂತದಾಡು ಹುಲ್ ಕುತ್ರೆ ಎಲ್ಲ ನಡಿ ಕಾಂತಿ. ಈಗ ಹುಲ್ ಕುತ್ರೆ ಮಾಡೋಕಿಲ್ಲ ಬಿಡಿ, ಈಗೆಲ್ಲ ಮಿಷನ್ ಎಲ್ಲ ಶುರುವಾಯಿ, ಮಿಷನ್ ಕೊಯ್ಲೆ ಮಾಡ್ತಾರೆ ಹೆಚ್ಚಾಗಿ. ಹಂಗೆ ಯಾರು ಹುಲ್ ಕುತ್ರಿ ಅದೆಲ್ಲ ಇಲ್ಲ, ಕೆಲವ್ರ ಮನೆಗೆ ಈಗ ಹುಲ್ ಕುತ್ರಿ ಎಲ್ಲ ಇತ್ತು, ಆ ಹುಲ್ ಕುತ್ರಿ ಹಾಕಿದ್ರೆ ಸಿಕ್ಕುದಿಲ್ಲ. ಕಡೀಕೆ ಈ ಮಳೆಗಾಲ ಹಡ್ಚಿ ಬಂದ ಆಗಳಿಕೆ ಈ ಬ್ಯಾಸಿ ತಿಂಗಳು ಹಾಕೇರಿ ಎಲ್ಲ ಬತ್ಕಣಿ ಆಗಳಿಕೆ ಏನು ಮಾಡ್ತಾರೆ ಕೇಂದ್ರೆ ಈ ಹುಲ್ಲನ್ನು ತೆಗೆದು ಹಟ್ಟಿ ಮಾಡಿಗೆ ಕೂಡುದು ಒಂದು ಕ್ರಮ ಇತ್ತು. ಆ ಹಟ್ಟಿ ಮಾಳಿಗೆಗೆ ಆ ಹುಲ್ಲನ್ನು ಕೂಡು ಹಂಗೆ ಅಂತ ಹತ್ಕೆಂಡ್ರೆ ಆ ಮಾಯನ್ ಗೋಯ್ಟು ಅಲ್ಲೇ ಇಪ್ಪದು ಒಣ ಬದಿ, ಯಾಕೆಂದ್ರೆ ಅದು ಅಲ್ಲೇ ಹಣ್ಣಾಯಿ ಅಲ್ಲೇ ಕೊಳತು ಅಲ್ಲೇ ಒಣದ ಅಲ್ಲೇ ಒಂದು ನಮ್ಮನೆ ಗೋಯ್ಟ್ ಮಾತ್ರ ಉಳ್ಕೊಂಡಿರುತ್ತೆ. ಕೆಲವು ಎಂತ ಅಂತಂದು ಹೇಳಿದ್ರೆ ನಾವು ಬೆಚ್ಚದ ಒಂದು ಬದಿಗೆ ಇನ್ನೊಂದು ಬದಿಗೆ ಅದನ್ನ ಹೆಗ್ಗುಳು ಹೊತ್ಕೊಂಡು ಹೊತ್ತಿ ಇತ್ತಾಗಳಿ. ಹಿಂಗಿಂದೆಲ್ಲ ಕತ್ತಿ ಈ ಮೈನಣ್ಣೆಲ್ಲ ಹೀಗೆ ಮಾಡಿ ಅದನ್ನು ಕೊಯ್ದು ಅದನ್ನು ಜಾಗೃತಿ ಮಾಡೋದು ಹಿಂಗೆಲ್ಲ ಮಾಡ್ತಾ ಇದ್ದಿತ್ತು. ಕಡಿಕಿನ ಅಂತ ಕೇಳಿದ್ರೆ ನಾವೀಗ ಈಗ ಕೂತಿತ್ತಲ್ಲ ಇಲ್ಲಿ, ನಾವು ಈಗ ಕೂತು ಮೈನ್ ಮಣ್ಣು ನೋಡಿ ಮುಂಚೆ ಒಂದು ದೊಡ್ಡದು ತೆಮಿ ಹಿಂಡ್ಲಿ ಐತೆ, ತೆಮಿ ತೆಮಿಗೆ ಹೋಯ್ತಲ್ದ ಎಲ್ಲರಿಗೆ ಆ ತೆಮಿ ಹಿಂಡ್ಲು ಅದು ಮೇಲರಿಗೆ ಹೋಯ್ತು ಉದ್ದಕ್ಕೆ ಐತಲ್ಲ. ಈ ಮೈನಣ್ಣ ಆಪು ಸಮಿಗೆ ಅಂತ ಮಾಡೋಕೆಂದ್ರೆ ನಾವು ಆ ತೆಮಿನ ಹಿಡ್ಕೊಂಡು ಗಲ 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 ಅಲಾಡ್ಸೋದು, ಅಲಾಡ್ಸಿದಾಗಳಿಕೆ ಅಂತ ಮೈನಣ್ಣೆಲ್ಲ ಉದ್ರಿ ಕೆಳ ಬೀಳತ್ತಲ್ಲ ಅದೇ ಖುಷಿ. ಅಲ್ದ್ರೆ ಕಾಯಿ ಬಿದ್ದರೂ ಅನ್ನೋ ಮನೆ ಖುಷಿಯೇ ನಮ್ಗೆ ಆಗಳಿಕೆ. ಆಗಳಿಕೆ ತಗ್ಗಿಗೆಲ್ಲ ಮಾಯಿನ್ಕಾಯಿ ಇರ್ತಿರಲಿಲ್ಲ, ಯಾಕೆಂದರೆ ಇದು ಕಾಟ್ ಮಾಯಿನ್ಕಾಯಿ ಹಾಕೋ ಎಲ್ಲ ಉಪ್ಪಿನಕಾಯಿ ಕೊಯ್ದು ಬೆತ್ತಿದ್ರಿ ಎಲ್ಲರೂ ಈ ಉಪ್ಪಿನಕಾಯಿಗೆ ಮಿಡಿ ಕೊಯ್ಯುವಂಗೆ ಅವ್ರು ಕೈ ಸಿಗ್ದಿದ್ದು ಇಲ್ಲ ಎಂಕಲು ತಲೆ ಹಂಗೆ ಗೊಲ್ಲೆ ಎಲ್ಲ ತಲೆ ಈ ಮೇಲೆ ಒಂದೊಂದು ಗೊಲ್ಲೆ ಎಲ್ಲ ಇಪ್ಪದು, ಅವಕ್ಕೆಲ್ಲ ನಾವು ಕಲ್ಲು ಹೊಡೆದು ಹಿಂಗೆ ತೆಮಿ ಎಲ್ಲ ಹಡ್ಸೋದು ಹಂಗೆಲ್ಲ ಮಾಡಿ ಕೆಡಿತಿದ್ದಿತ್ತು. ಮತ್ತು ಇಲ್ಲ ನಮ್ಮ ಅಜ್ಜ ಒಬ್ಬರು ಈ ಮಾಯಿನ್ ಮರಕ್ಕೆ ಹೊತ್ತದು ಹೇಗಳಿಕೆ ಅಂದರೆ ಅವರು ಪ್ರತಿ ಆಯ್ತೋರು ಆಯ್ತೋರು ಹೊತ್ತದು ಆಗಳಿಕೆ ಈ ಮಾಯಿನ್ ಮರ ಹೊತ್ತಿ ಎಂಕ್ಲ ಅಲಾಡ್ಸೋದು. ಎಂಕ್ಲ ಅಲಾಡ್ಸೋರಿಗೆ ಕೆಳಗೊಂದು ಜನ ಅಂತ ಹೇಳಿದ್ರೆ ಸ್ವಲ್ಪ ಅಲ್ಲ, ಅವ್ರು ಯಾವ ಬದಿಗೆ ಹೋದ್ರೆ ಅಲಾಡ್ಸ್ರು, ಅವ್ರು ಅಲಾಡಿಸೋದು ಅಲಾಡಿಸಿ ಆ ಪ್ರೊಳಗೆ ಅವ್ರು ಮರದ ಎಂಕ್ಲಿಗೆ ಹೊರಗತ್ತಿಗೆ ನಾವು ಅದ್ರಡಿ ನಿಂತ್ಕೊಂಬುದು ಅವ್ರು ಅಲಾಡ್ಸೋರಿಗೆ ಅದು ಬಡ ಬಡ ಬೀಳೋದು ಆ ಮಂಡಿ ಮೇ ಬೀಳುತ್ತೆ ಅದು ಇದೆಲ್ಲ ನಮ್ಮ ಲೆಕ್ಕಕ್ಕಿಲ್ಲ. ಎಷ್ಟಾದ್ರು ಒಟ್ಟು ಒಂದು ಮಾಯಿನ್ಕಾಯಿ ಒಂದಿಷ್ಟು ತುಂಬಿ ಬೆಚ್ಕೊಂಬ ಮಾಯಿನ ಹಣ್ಣು ಸಿಕ್ಕುತ್ತಲ್ಲ ಅಂದ್ರೆ ಆ ಒಂದು ಖುಷಿ. ಆಗಳಿಕೆ ನಮಗಿಂತ ಮುಂಚೆಲ್ಲ ಎಂತ ಮಾಡ್ತಿದ್ರು ಅಂತ ಹೇಳಿದ್ರೆ ರಾತ್ರಿ ಕಟ್ಟಿಗೆಲ್ಲ ಗಾಳಿ ಬಂದಲ್ಲ, ಈ ಕರೆಂಟೆಲ್ಲ ಇಲ್ದಿದ್ದಾಗಳಿಕೆ ರಾತ್ರಿ ಕಟ್ಟಿಗೆಲ್ಲ ಜೋರು ಗಾಳಿ ಬಂದಲ್ಲ ಗಾಳಿ ಮಳೆ ಗುಡ್ಗನ್ ಸಮೇತ ಅವ್ರು ಯಾರು ಹೆದರಿಕಂತಿರಲ್ಲ ಅಂದ್ರೆ, ಯಾಕಂದ್ರೆ ಹೆದರಿಕಂತಿರಲ್ಲ ಅಂದ್ರೆ ಹೊಟ್ಟಿಗೆ ತಿಂಬುಂಬು ಕಮ್ಮಿ ಐತಲ್ಲ. ಆ ರಾತ್ರಿ ಕಸ್ಲಿಗೂಡುವೆ ಹೋಯ್ ಮೈನಣ್ಣೆಲ್ಲ ಹೆಕ್ಕ ಬತ್ತಿದ್ರು ಅಂದ್ರೆ ಅದು ಕೆಲವು ಸಲ ಎಂತ ಕೇಂದ್ರೆ ಈ ಚುಮ್ಮಣಿ ಎಲ್ಲ ಹಿಡ್ಕೊಂಡು ಹಬ್ದಮ್ ಚುಮ್ಮಣಿ ಅದು ಗಾಳಿಗೆ ನಂಗಿ ಹಬ್ದಲ್ಲ ಅಂಥ ಕಷ್ಟದಾಗೆಲ್ಲ ಮೈನಣ್ಣ ಹೆಕ್ಕ ಬಂದು ತಿಂದು ಅಂಥದ್ದೆಲ್ಲ ಮಾಡ್ತಿದ್ದೀರಂಬ್ರಿ. ಆ ಒಂದು ದಿವಸದ ಕಷ್ಟ ಇವತ್ತಿಗೆ ಯಾರಿಗೂ ಇಲ್ಲ. ಇವತ್ತೆಂತ ಅಂದು ಹೇಳಿದ್ರೆ ಮಾಯಿನ ಮರನಾಡಿ ಈಗಳು ನಮ್ಗೆ ಈ ಮಾಯಿನ ಮರನಾಡಿ ಎಲ್ಲ ಕಂಡ್ರೆ ಬೇಜಾರತ್ತೆ ಅಂತಂದು ಹೇಳಿದ್ರೆ ರಾಶಿ ರಾಶಿ ಹಣ್ಣು ಅಲ್ಲೇ ಮರದಡಿ ಬಿದ್ದು ಅಲ್ಲೇ ಕೊಳ್ತು ಹೋಗಿ ಇರತ್ತೆ, ತಿಂಬರ್ ಯಾರು ದಿಕ್ಕಿಲ್ಲ. ಈಗ ಒಂಚೂರು ಹುಳಿ ಹಬ್ಬ ಇದೆಂತ ಹುಳಿ ಕಿಚ್ಚದತ್ತೆ ಆಗಳಿಗೆ ಇದೇ ಹುಳಿ ಇದೇ ಮರದ ಹಣ್ಣಲ್ದ ಆಗಳಿಗೆಲ್ಲ ಹುಳಿ ಗಿಳಿ ಅದೆಂತ ಲೆಕ್ಕಕ್ಕೆ ಇರ್ತಿರಲ್ಲ, ಒಟ್ಟು ಒಂದು ಹೊಟ್ಟಿಗೆ ಒಂದು ಏನಾದ್ರು ಸಿಕ್ಕರು ಸಾಕಂದೇಳಿ ತಿಂತ ಇದ್ದಿತ್ತು. ಅದು ಆಗಳಿಕೆ ಈ ಹುಳಿ ಎಲ್ಲ ತಿಂಬುದು ಒಂದು ಮಾಯಿನ ಹಣ್ಣು ಒಂದು ತಿಂಬುದು ಒಂದು ಇದ್ದಿತ್ತು. ಅದು ಯಾವ ನಮ್ಮನೆ ಅಂದರೆ ಸಾಧಾರಣ ಈ ಕೈಯೆಲ್ಲ ಮಣ್ಣಲ್ಲ ಆಗಲಿ ಕೈಕಾಲೆಲ್ಲ ತೊಳ್ಕೊಂಡು ಭಾರಿ ಕಮ್ಮಿ, ಮದ್ ಮಧ್ಯ ಎಲ್ಲ ತೊಳ್ಕೊಂಬ ಅಭ್ಯಾಸ ಇಲ್ಲ. ಬೆಳಗ್ಗೆ ಒಂದ್ಸಲ ಹಲ್ಲುಜ್ಜಿ ಕೈಕಾಲು ಮುಖ ಎಲ್ಲ ಸಾಫ್ ಮಾಡಿ ತೊಳ್ಕೊಂಡ್ರೆ ಮಧ್ಯಾಹ್ನ ಒಂಬತ್ತಿ ತೊಳೆದ್ರೆ ಆಯ್ತು, ಇಲ್ದಿರಲಿಲ್ಲ ಇಲ್ಲದೇ ಇದ್ರೆ ರಾತ್ರಿ ಮೀವ್ಸುರಿ ಆಗಲಿ ಕೈಯಂಗೆಲ್ಲ ಇಷ್ಟು ಧೂಳು ಆ ಮಾಯಿನ ಹಣ್ಣು ತಕೊಂಬುದು. ಮಾಯಿನ ಹಣ್ಣು ತಕೊಂಡು ಲಾಸ್ಟಿಗೆ ಎಲ್ಲ ತಿಂದರ್ಮಿ ಹಿಂಗೆ ಮಾಡಿ ಹಿಂಡುದು ಕೈ ಹಿಂಗೆ ಹಿಂಡಿ ಹಿಂಗೆ ನೆಕ್ಕೋದು ಆ ಹಿಂಗೆ ಹಿಂಡಿ ಹಿಂಗೆ ನೆಕ್ಕೋಸುರಿಗೆ ಆ ಮಾಯಿನ ಹಣ್ಣಿನ ರಸ ಒಂದು ಇಲ್ಲರಿಗೆ ಹಿಂಗೆ ಇಳ್ಕೊಂತ ಬಪ್ಪದು ಇಲ್ಲರಿಗೆ ಇಳ್ಕೊ ಬಂದು ಈ ಗೆಂಟು ಇತ್ಕಣಿ ಆ ಗೆಂಟಂಗೆ ಹೊರ್ತದು ಆಗಳಿಕೆ ಅಂತ ಮಾಡಿ ಇದ್ಕೊಂಡ್ರೆ ನಾವು ಇಡೀ ಕೈನೇ ಹಿಂಗೆ ನೆಕ್ಕಂತ ಹೊತ್ತೈತಿ ಹಿಂಗೆ ಹಿಂಗೆಲ್ಲ ನೆಕ್ಕೋದು. ಆ ಏನು ಆ ಮಾಯಿನ ಹಣ್ಣಿನ ರಸ ಏನಿರುತ್ತೋ ಅಂತಾರ ಅದು ಕೇಸರಿ ಬಣ್ಣ ಕಂಡಗಿಪ್ಪದಲ್ದ ಕೇಸರಿ ಅರಸಿನ ಹಾಗೆಲ್ಲ ಇರುತ್ತಲ್ಲ ಕೆಲವು ಅದು ನಾವು ತಿಮ್ಸುರಿ ಅದು ಕೆಂಪಾಯಿ ಕೇಪ್ದು ಒಂದೇ ಕಪ್ಪಾಯಿ ಕೇಪ್ದು ಯಾಕೆಂದ್ರೆ ಆ ಮಣ್ಣು ಗಿಣ್ಣ ಎಲ್ಲ ಮಿಕ್ಸ್ ಆಗಿ ಅವೆಲ್ಲ ಒಟ್ಟಾಗಿ ಕಲ್ಸಿಕೊಂಡಾಗಿದ್ದು ಅದನ್ನೇ ಹಿ ಮಾಡ್ಕೊ ತಿಂದು ಆಗಳಿ ನಮ್ಗೆ ಅದು ಕೊಳಕ್ಕೆ ಗೀಳಕ್ಕೆ ಇನ್ನೊಂದು ಮತ್ತೊಂದು ಹೊಟ್ಟೆ ಹಾಳತ್ತ ಅದು ಅಂದ ಎಂಥದ್ದು ಇರಲಿಲ್ಲ ಹಂಗೆ ಹೊಟ್ಟೆ ಎಲ್ಲ ಹಾಳಾತು ಇರಲಿಲ್ಲ ಆಗಳಿ. ಮಾಯಿನ ಮರ ಮತ್ತು ಮಾಯಿನ ಹಣ್ಣು ನಮ್ದು ಇತ್ಕೊಂಡು ಇವು ಭಾಳ ಉಪಯೋಗಿ ಅಂಬ್ರೆ ಅಂದರೆ ಎಲ್ಲದಕ್ಕೂ ಉಪಯೋಗ ಅಪ್ಪಂಥದ್ದು. ಯಾಕಂದ್ರೆ ಹೇಳಿದ್ರೆ ಹಿಂದಿನ ಕಾಲದಂಗೆ ಯಾವುದಾದ್ರು ಒಂದು ಶುಭ ಕಾರ್ಯ ಇರಲಿ ಅಥವಾ ಅಶುಭ ಕಾರ್ಯವೇ ಇರಲಿ ಯಾವುದೇ ಒಂದು ಕಾರ್ಯಗಳಿಗೆ ಮಾವಿನ ಮರದ ಎಲೆ ಬೇಕೇ ಬೇಕು. ಮಾವಿನ ತುಂಡಿ ತಕಂತ ಇದ್ದೀರಂಬ್ರೆ ಈ ಮನೆಗೆ ಸಭೆ ಸಮಾರಂಭ ಇನ್ನೊಂದು ಕಾರ್ಯಕ್ರಮ ಮದಿ ಮನ್ಕಲ್ಲು ಎಲ್ಲ ಅಪ್ಸರಿಗೆ ಮಾವಿನ ಮರದ ತೋರಣ ಅಂದರೆ ಮಾವಿನ ಎಲೆ ತೋರಣ ಎಲ್ಲ ಕಟ್ತಿದ್ರು. ಯಾಕೆಂದರೆ ಈ ಮಾವಿನ ಎಲೆಂಗೆ ಹಿಂದಿನವರಿಗೆ ನಾವು ಹೇಳ್ತೇವೆ ಹಿಂದಿನವರು ಯಾವುದೇ ಒಂದು ಮಾಡೋದಿದ್ರು ಅವೆಲ್ಲವೂ ವೈಜ್ಞಾನಿಕ ದೃಷ್ಟಿಯಿಂದವೇ ಮಾಡಿರ್ತಾರೆ, ಅವ್ರಿಗೆ ಅದೆಲ್ಲದ್ರ ಬಗ್ಗೆ ಜ್ಞಾನ ಇದ್ದಿತ್ತು ಅವೆಲ್ಲದ್ರ ಬಗ್ಗೆ ತಿಳುವಳಿಕೆ ಇತ್ತು. ಆದರೆ ನಾವು ಇವತ್ತು ಅದನ್ನೆಲ್ಲ ದೂರ ಮಾಡ್ತಿದ್ದೆ. ಅವರೆಲ್ಲರೂ ಮಾವಿನ ಎಲೆಯಿಂದವೇ ತೋರಣ ಯಾಕೆ ಮಾಡ್ತಿದ್ರು ಕೇಂದ್ರೆ ಈ ಮಾವಿನ ಎಲೆನೇ ಅಥವಾ ಮಾವಿನ ತುಂಡಿಯನ್ನು ತಕೊಂಡು ಬಂದು ಸುಮಾರು ಹೊತ್ತರಿಗೂ ಅದರಂಗೆ 24 ಗಂಟೆ ಅಂತಾರೆ ಕೆಲವರು 24 ಗಂಟೆಯವರಿಗೂ ಅದು ಎಂತ ಮಾಡುತ್ತೆ ಅಂತ ಹೇಳಿದ್ರೆ ಆಮ್ಲಜನಕವನ್ನು ಹೊರಗೆ ಹಾಕ್ತಾ ಇರುತ್ತಮ್ರೆ ಪರಿಸರಕ್ಕೆ ಆಮ್ಲಜನಕವನ್ನು ಕೊಡ್ತಾ ಇರುತ್ತಮ್ರೆ. ಆ ಉದ್ದೇಶದಿಂದ ಈ ಸಭೆ ಸಮಾರಂಭ ಅಪ್ಪ ಅಲ್ಲೆಲ್ಲ ಮಸ್ತ್ ಜನ ಕೊಡ್ತಾರೆ, ಸಣ್ಣ ಜಾಗದಂಗೆ ಮಸ್ತ್ ಜನ ಕೊಡ್ತಾರೆ. ಉಸಿರಾಟಕ್ಕೆ ಯಾವುದೇ ತೊಂದರೆ ಆಗಬೇಕಾಗ ಅವ್ರಿಗೆ ಹೇರಳವಾದ ಪ್ರಮಾಣದ ಆಕ್ಸಿಜನ್ ಎಲ್ಲ ಅಂದರೆ ಆಮ್ಲಜನಕ ಎಲ್ಲ ಸಿಕ್ಕಲಿ ಅಂತೇಳಿ ಹೇಳಿ ಮಾವಿನ ಮರದ್ದೇ ಅಂದರೆ ಈ ಮಾವಿನ ತುಂಡಿ ಅದನ್ನೆಲ್ಲ ಹೆಚ್ಚಾಗಿ ಉಪಯೋಗಿಸ್ತಿದ್ರು. ಮಾವಿನ ಮತ್ತು ಹೆಲ್ಸಿನ ಮರದಿಂದ ಆಗ್ಬೋದೇನೋ, ಯಾಕಂದರೆ ಹೆಲ್ಸಿನ ತುಂಡಿಯನ್ನು ಜಾಸ್ತಿ ಉಪಯೋಗಿಸ್ತಿದ್ದೀರಿ. ಮತ್ತು ಈ ಮಾವಿನ ಕಾಯಿ ಹಂಗೆ
ಈ ಮಾವಿನಕಾಯಿ ಸಣ್ಣ ಕಿಪ್ಸರಿಗೆ ಅದನ್ನು ಕೊಯ್ದ್ರೆ ಉಪ್ಪಿನಕಾಯಿಗತ್ತ ಕಡಿಗೆ ಒಂಚೂರು ಗೊಯ್ಟಾಪ್ ಶುರು ಆದರೆ ಅದನ್ನ ಕೆತ್ತಿ ಉಪ್ಪಿನಕಾಯಿ ಮಾಡ್ತಾರೆ. ಮಾವಿನ ಹಣ್ಣು ತಿಮ್ಮಕತ್ತ ಮಾವಿನ ಹಣ್ಣಿನ ಪಾಯಸ ಮಾಡ್ತಾರೆ, ಮಾವಿನ ಹಣ್ಣಿನ ಶರ್ಬತ್ ಮಾಡ್ತಾರೆ, ಮಾವಿನ ಹಣ್ಣಿಂದು ಬಜ್ಜಿ ಮಾಡ್ತಾರೆ, ಮಾವಿನ ಹಣ್ಣಿನ ಪದಾರ್ಥ ಮಾಡ್ತಾರೆ. ಎಲ್ಲದಕ್ಕೂ ಈ ಮಾವಿನಕಾಯಿ ಇತ್ಕೊಂಡು ಮಸ್ತ್ ಉಪಯೋಗ. ಅದಕ್ಕೆ ಈ ಹಣ್ಣುಗಳ ರಾಜ ಮಾವು ಒಂದು ಹಳಿ ಹೇಳೋದಲ್ದ ಅಂದರೆ ಮಾವಿನ ಹಣ್ಣಂಗೆ ಸುಮಾರು ಜಾತಿದ್ದು ನಮ್ಮ ನಮ್ಮನೆ ಈಗ ಯಾರು ಮೊನ್ನೆ ಒಂದು ಹೇಳ್ರಪ್ಪ, 1 ಕೆಜಿ ಮಾವಿನ ಹಣ್ಣಿಗೆ 1,000 ರೂಪಾಯಿ ಗಂಟೆ ಇತ್ತಂಬ್ರು. ಅದು ಎಂಥ ಮಾವಿನ ಹಣ್ಣನ್ನು ನನಗೆ ಗೊತ್ತಿಲ್ಲ. 1,000 ರೂಪಾಯಿ ಅಂಬ್ರು 1 ಕೆಜಿಗೆ. ಅಬ್ಬ ಅದು ಯಾವ ನಮ್ಮನೆ ಇದೇನು ಹೇಳ್ತಾರಪ್ಪ, ಅದು ಇಂಥದ್ದನ್ನು ಗೊತ್ತಿಲ್ಲ ನನಗೆ. ಈಗೆಲ್ಲ ಮತ್ತೆ ಹಾಗೆ ಮುಂಚಿನ ಕಂಡಗಲ್ಲ ಈ ಕಾಟ್ ಮೋಟಲ್ ತಿಂಬರೆಲ್ಲ ಮಸ್ತ್ ಕಮ್ಮಿ ಆಯ್ತಲ್ದ, ಹಾಗೆ ನಮ್ಗೆ ಆಗಳಿಕಲ್ಲ ಅದನ್ನು ಮಾವಿನಕಾಯಿ ತಿಮ್ಸರಿಗೆ ಸ್ವಾನಿ ಏನು ಗೆಂಟ್ಲು ಕಟ್ತಿರಲ್ಲ ಎಂಥದ್ದು ಆತಿರಲಪ್ಪ. ಈಗೆಲ್ಲ ಒಂಚೂರು ತಿಂದರೆ ಮಕ್ಕಳಿಗೆ ಗೆಂಟ್ಲು ಕಟ್ಟತ್ತೆ ಆತಿಲ್ಲ ಹಾಂಗೆ ಹಿಂಗಲ್ಲ ಅಂತ. ಅದು ಹೌದು ಸುಳ್ಳು, ನಮ್ಮ ದೇಹವೇ ಇವತ್ತಿನ ಹವಾಮಾನಕ್ಕೆ ಒಗ್ಗಿ ಹೋಯ್ತು ಎಂಥ ಕಥೆಯೋ ಗೊತ್ತಿಲ್ಲ. ಆಗಳಿಕಲ್ಲ ಸ್ವಾನಿಕಾಂತ ಮೊಣ್ಕಾಂತ ಒಟ್ಟು ಮಾವಿನಕಾಯಿ ಚೊಟ್ಟು ಕಚ್ಚೂದಿ ಹಿಂಗೆ ಗಜ ಬಜ ತಿಕ್ಕೋದು ಎಂತ ಸಿಗ್ತದೆ ಯಾವ್ದಾರು ಒಂದು ಕೊಂಬಿಗೋ ಕೊಂಬಿಗಾಲ್ದ್ರೆ ಮೈಗೆ ಹಾಯ್ಕೊಂಡು ಬಟ್ಟಿಗೆ ಅವರು ತೇಪುದು ಅಲ್ಲೇ ಮಾವಿನ ಹಣ್ಣು ತಿಂಬಕ್ಕೆ ಶುರು ಮಾಡ್ತಿದ್ದಿತ್ತು ಆಗಳಿಕೆ. ಈಗ ಅದು ಯಾರಿಗೂ ಬೇಡ ಐತೆ ಅಲ್ಲ. ಇವತ್ತಿನ ಪ್ರಸ್ತುತ ದಿವಸಕ್ಕೆ ಬಂದ ಆಗಳಿಕೆ ನಾನು ಇವತ್ತಿನ ಬಗ್ಗೆ ಹೇಳೋಕೆ ಅಂತಕಂತ ಹೇಳ್ರಿ, ಈ ಮಾವಿನ ಮರ ಕಂಡಾಗಳಿಕೆ ನಮ್ಮ ಬಾಲ್ಯದ ನಮ್ಮ ಹಳೆಯ ನೆನಪುಗಳೆಲ್ಲ ನಮ್ಮ ನೆನಪಾಯ್ತು. ಹೀಗೆ ಇದು ನಮ್ಮದು ಮಾತ್ರ, ನಮ್ಮದು ಈ ರೀತಿಯಾದ ನೆನಪುಗಳಿದ್ದಿತ್ತು. ಅದೇ ಬೇರೆಯವ್ರ ವಿಷಯಕ್ಕೆ ಹೋದಾಗಳಿಕೆ ಅಂದರೆ ನಿಮ್ಮ ಕಂಡಾಗಳಿಗೆ ಇನ್ನೂ ಬೇರೆ ಬೇರೆ ಥರದ ವಿಷಯಗಳಿರ್ಬೋದು. ನಿಮಗೆ ಅದರ ಒಂದೊಂದು ಮಾವಿನ ಮರದೊಟ್ಟಿಗೆ ಬೇರೆ ಬೇರೆ ರೀತಿ ನೆನಪುಗಳಿಗೂ ಸಾಕು. ಇವೆಲ್ಲ ಇದ್ದಿಕ್ಕೆ ಆದ್ರೆ ನಮ್ದು ಈ ನಮ್ಮನೆಯ ಇದ್ದಿತ್ತು. ಎಷ್ಟೇ ಆದಿದ್ರು ಆ ಒಂದು ಕಾಲುವೆ ಚಂದ ಇತ್ತು. ಇವತ್ತು ಮಾವಿನ ಹಡಿ ಆಗಳು ಹೇಳ್ದಂಗೆ ನಾನು ಮಾವಿನ ಮರ ನಡಿ 1,000 ಹಣ್ಣು ಬಿದ್ದರೂ ಅದನ್ನ ಹೆಕ್ಕಕ್ಕೆ ಒಂದೇ ಒಂದು ಜನ ಇಲ್ಲ. ಆಗಳಿಗೆ 1 ಮಾವಿನ ಹಣ್ಣು ಬಿದ್ದರೆ 10 ಜನ ಅದ್ರ ಬೆನ್ನಟ್ಟು ಓಡ್ತಿದ್ದಿತ್ತು. ಅದೇ ಎಷ್ಟು ಕಾಲ ಬದಲಾವಣೆ ಆಗಿ ಹೋಯ್ತು ಕಣಿ, ಯಾರಿಗೂ ಬೇಡ ಆಗಿ ಹೋಯ್ತು. ಇವತ್ತಿನ ದಿವಸ ಹೀಗೆ ಆಯಿ ಎಲ್ಲ ಪರಿವರ್ತನೆ ಆಯಿ ಬದಲಾವಣೆ ಆಗಿ ಹೋಯ್ತು. ಮತ್ತು ಇನ್ನೊಂದು ಮಾತನ್ನ ಹೇಳ್ತಿದ್ರಪ್ಪ ಆಗಳಿಕೆ ಅಂತ ಕೇಳಿದ್ರೆ, ಈ ಮಾವಿನ ಮಿಡಿ ಈ ಕಸಿ ಮರದ ಮಾವಿನಕಾಯಿ ಎಲ್ಲ ಉದುರ್ತಿತ್ತು ಕಣಿ, ಆ ಕಸಿ ಮಾವಿನ ಮರದ ಎಲ್ಲರೂ ಮಾವಿನ ಮಿಡಿ ಉದುರ್ದಾಗಳಿಕೆ ನಾವು ಅದನ್ನ ಎಂತ ಮಾಡ್ತಿತ್ತು, ಕೊಯ್ಕಬಪ್ಪದು ಉಪ್ಪಿಗೆ ಹಾಕೋದು, ಗೇಟಿಗೆ ಹಾಕಿ ಉಪ್ಪು ಹಾಕೋದು, ಬೆಳಗ್ಗೆ ಹಾಕೋದು, ಮಧ್ಯಾಹ್ನದೇ ತಿಂಬಕ್ಕೆ ಶುರು ಮಾಡೋದು. ಬೈ ಅಪ್ರೊಳಗೆ ಅದು ಖಾಲಿ ಉಪ್ಪು ಇಡುವಷ್ಟು ಪುರ್ಸೋತಿಲ್ಲ. ಆಗಳಿಕೆಲ್ಲ ಹೇಳ್ತಿದ್ರು ಕಸಿ ಮಾವಿನ ಮರದ ಮಾವಿನಕಾಯಿ ಎಲ್ಲ ಉದುರಿ ಬಿದ್ದರೆ ಅದಕ್ಕೆ ಉಪ್ಪು ಹಾಕೋಕ್ಕಾಗ, ಉಪ್ಪು ಹಾಕ್ರೆ ಮಣ್ಣಾಗಿದ್ದು ಮಾವಿನಕಾಯಿ ಎಲ್ಲ ಉದುರಿ ಹೊತ್ತು ಅಂತಿದ್ರು. ಇದು ಹೌದು ಸುಳ್ಳು ಎಷ್ಟು ಮಟ್ಟಿ ಸತ್ಯ ಅದು ಯಾವ್ದು ನಮ್ಗೆ ಗೊತ್ತಿಲ್ಲ. ಹಾಂಗಾಗಿ ಆಗಳಿಗೆ ಕಸಿ ಮರದ ಮಾವಿನಕಾಯಿ ಎಲ್ಲ ಉದುರಿ ಹತ್ತಿದ್ರು ಅದನ್ನ ತಂದು ಉಪ್ಪಿಗೆ ಹಾಕೋಕೆ ಬಿಡ್ತಿರಲ್ಲ. ಮತ್ತು ಈ ಮನೆಗೂ ಮಾವಿನ ಮಿಡಿ ಎಲ್ಲ ಉಪ್ಪಿಗೆ ಹಾಕ್ತಿದ್ರು ಕಣಿ, ಅದನ್ನು ತಿಂಬಕ್ಕೆ ಒಳ್ಳೆ ಖುಷಿ. ಅದನ್ನ ಹಿಡ್ಕೊಂಡು ಹಿಂಗೆ ಮೆಲ್ಲಾಗಿ ಸೀಪ್ತಿದ್ರೆ ಉಪ್ಪಿರುತ್ತಲ್ಲ ಅಷ್ಟು ಲಾಯ್ಕ್ ಅಪ್ ಜೆಣಸ್ಕೊಂಡ್ರೆ ಈಗಳು ಬಾಯಿಗೆ ಒಂದು ನಮ್ಮನೆ ಅಲ್ಲೇ ನೀರು ಬಂದಾಗ ಎಂಥದೇ ಆದಿದ್ರು ಆ ಒಂದು ದಿವಸದ ಖುಷಿಯ ನೆನಪುಗಳು ಎಲ್ಲ ಹಾಂಗಿದ್ದಿತ್ತು. ಇವತ್ತಿನ ದಿವಸ ಹಿಂಗಾಯ್ತು ಇರಲಿ, ಎಂಥದ್ದು ಆದಿದ್ರು ಆ ಹಿಂದಿನ ನೆನಪುಗಳೇ ಹೇಗಳಿಗೂ ಸದಾ ಚಂದ. ಹಾಗೆ ಎಲ್ಲರೂ ಒಂದು ಗಳಿಗೆ ನಿಮ್ಮ ಹಳೆಯ ನೆನಪುಗಳನ್ನು ಕೂಕೊಂಡು ಒಂದು ಗಳಿಗೆ ನಿಮ್ಮ ಹಳಿ ಹಂಬಲನ್ನೆಲ್ಲ ಹಂಬಲು ಮಾಡ್ಕಾಣಿ. ಹಾಗೆ ಇವತ್ತಿನ ಪ್ರಶ್ನೆ ಅಂತ ಕೇಳಿದ್ರೆ, ಸಮ್ಮಡಿ ಕೇಣಿ ನಿಕಾಪು ಅಂದರೆ ಅಂತ. ಕೆಲವ್ರು ನಿಕಾಪ್ ಅಂತರಂಬ್ರೆ, ಕೆಲವ್ರು ನಿಕಾಪು ಅಂತರು, ನಿಕಾಪ್ ಅಥವಾ ನಿಕಾಪು, ನಿಕಾಪ್ ಅಥವಾ ನೀ ಕಾಪು. ಮೊನ್ನೆ ಅಂತ ಇತ್ತು ಕೇಳಿದ್ರೆ ನಾವು ಹೋಚ್ ಅಂತ ಕೇಳಲ್ಲ, ಹೆಚ್ಚಿನ ಜನ ಕೋಚ್ 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 ಅಂತ ಕಳಿಸ್ರಿ, ನಾವು ಕೇಳೋದು ಕೋಚ್ ಅಲ್ಲ ಹೋಚ್. ಅದಕ್ಕೆ ನಾನು ಪ್ರಶ್ನೆ ಕೇಳಿಸ್ರಿ, 2-2 ಸಲ ಅದನ್ನು ಸ್ಪಷ್ಟವಾಗಿ ಹೇಳೋಕೆ ಪ್ರಯತ್ನ ಮಾಡ್ತಾ ಇರ್ತಿ. ಇವತ್ತಿನ ಪ್ರಶ್ನೆ ಸಮ್ಮಡಿ ಕೇಳ್ಕಣಿ, ನಿಕಾಪು ನಿಕಾಪು ಅಥವಾ ನಿಕಾಪ್, ನಿಕಾಪ್ ಅಥವಾ ನಿಕಾಪು ಈ ಪದದ ಸಮಾನಾರ್ಥಕ ಪದವನ್ನು ನಮ್ಮ ಬರೆದು ಕಳ್ಸಕ್ಕೆ ನೀವು. ಅದು ಹೇಗಳಿಕೆ ಅಂದರೆ ನಾಳೆ ಬಯಸರಿ 6 ಗಂಟೆ ಅಂದರೆ ಆದಿತ್ಯವಾರ ಬಯಸರಿ 6 ಗಂಟೆ ಒಳಗೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಉತ್ತರವನ್ನು ಕಳಿಸಿ. ಎಲ್ಲರಿಗೂ ಧನ್ಯವಾದಗಳು.